ಯಶಸ್ಸನ್ನು ನಿಮ್ಮ ಜೀವನದಲ್ಲಿ ನೀವು ಎಷ್ಟು ತೃಪ್ತಿ ಮತ್ತು ಸಂತೋಷದಿಂದಿರುವಿರಿ ಎಂಬುದರ ಅಳತೆ ಎಂದು ಪರಿಗಣಿಸಬಹುದು. ಯಶಸ್ಸಿಗೆ ಯಾವುದೇ ಟೈಮ್ಲೈನ್ ಇಲ್ಲ, ಅಂದರೆ ನೀವು ಹಿಂದೆ ಏನಾಗಿದ್ದೀರಿ ಎಂಬುದು ಮುಖ್ಯವಲ್ಲ, ನೀವು ಪ್ರಸ್ತುತ ಏನಾಗಿದ್ದೀರಿ ಎಂಬುದು ಮುಖ್ಯ. ಯಶಸ್ಸಿನ ದಾರಿ ನೇರವಲ್ಲ, ಇದು ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ತಿರುವುಗಳನ್ನು ಹೊಂದಿದೆ. ನಿಮ್ಮ ಜೀವನದಲ್ಲಿ ಯಶಸ್ಸಾಗಲು ಮೊದಲನೆಯದ್ದಾಗಿ ನೀವು ನಿಮ್ಮ ಗುರಿಗಳನ್ನು ಹೊಂದಿರಬೇಕು. ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೀವು ಪೂರೈಸಲು ಬಯಸಿದ ಕನಸುಗಳು ಮತ್ತು ಶುಭಾಶಯಗಳ ಪಟ್ಟಿಯನ್ನು ಮಾಡಿ. ಈಗ ಒಂದು ಗುರಿಯ ಮೇಲೆ ಮಾತ್ರ ಗಮನವರಿಸಿ ಮತ್ತು ಅದನ್ನು ಸಾಧಿಸಲು ಪ್ರಯತ್ನಿಸಿ, ನಂತರ ಇನ್ನೊಂದಕ್ಕೆ ತೆರಳಿ. ಈಗ ನಿಮ್ಮ ಗುರಿಗಳನ್ನು ಸಾಧಿಸುವ ನಿಮ್ಮ ಸಾಮರ್ಥ್ಯವನ್ನು ನಿರ್ಧರಿಸಿ ಮತ್ತು ನೀವು ಅದನ್ನು ಸಾಧಿಸಲು ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಣಯಿಸಿ. ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಮಾಡಿದ ಯೋಜನೆಯ ಕಾರ್ಯನಿರ್ವಹಿಸಿದ ಕ್ಷಣವಿರುತ್ತದೆ, ನಂತರ ಅದನ್ನು ಸಾಧಿಸಲು ನಿಮ್ಮ ತಂತ್ರವನ್ನು ಬದಲಾಯಿಸುವ ಸಮಯ ಬಂದಿದೆ. ಗುರಿಗಳು ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ವಿಶ್ಲೇಷಣೆಯಲ್ಲ, ಬೇರೇನೂ ಅಲ್ಲ, ಏಕೆಂದರೆ ವಿಭಿನ್ನ ಗುರಿಗೆ ವಿಭಿನ್ನ ವಿಧಾನ ಅಗತ್ಯವಿರುತ್ತದೆ. ನಿಮ್ಮ ಸಾಮರ್ಥ್ಯವನ್ನು ಅನ್ವೇಷಿಸುವುದು, ಅವುಗಳನ್ನು ಸುಧಾರಿಸುವುದು ಮತ್ತು ನಿಮ್ಮನ್ನು ಅಭಿವೃದ್ಧಿಪಡಿಸುವುದು ಯಶಸ್ಸನ್ನು ಸಾಧಿಸುವ ಮತ್ತೊಂದು ವಿಧಾನವಾಗಿದೆ. ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದಿಂದ ಜೀವನದಲ್ಲಿ ಸವಾಲುಗಳನ್ನು ಗೆಲ್ಲಬಹುದು ಯಶಸ್ಸನ್ನು ತರುತ್ತದೆ. ಕಠಿಣ ಪರಿಶ್ರಮ, ಬದ್ಧತೆ ಮತ್ತು ಸಮರ್ಪಣೆ ವ್ಯಕ್ತಿಯನ್ನು ಯಶಸ್ವಿಗೊಳಿಸಲು ಮೂಲ ಅಂಶಗಳಾಗಿವೆ.